ಕೋರ್ಟ್ಗಳು ಆಗಿರ್ಬೋದು ಅಥವಾ ಜನ ಪ್ರತಿನಿಧಿಗಳ ಕೋರ್ಟ್ ಆಗಿರ್ಬೋದು, ಇವು ಯಾವ ಕೋರ್ಟ್ಗಳು ಎದಕ್ಕಿದ್ದಾವಪ್ಪ? ಇದಕ್ಕೆ ಕೆಲಸ ಮಾಡೋಕ್ಕಲ್ಲವ? ನಿಮ್ಮಲ್ಲಿಂದ ಡಾಕ್ಯುಮೆಂಟ್ಗಳು ಕೊಡ್ರಿ, ಎಚ್ಡಿಕೆ ಅವ್ರ ಮೇಲೆ ನೀವು ಕೊಡ್ರಿ, ನಿಮ್ಮ ಮೇಲೆ ಎಚ್ಡಿಕೆ ಕೊಡ್ತಾರೆ, ಅವ್ರ ಪರ ರಾಜ್ಯಪಾಲರ ನಿಮ್ಮ ಮೇಲೆ ಕೇಸ್ ಹಾಕಕ್ಕ ನಿಮಗೆ ನೀವು ಆದರಿ, ಮಾಡಿ ಒಬ್ಬರು ಮಾಡಿಕೊಂಡು ಕೇಸಲ್ಲಿ ಕೊಟ್ಟು ಬಿಡ್ರಿ, ಕೊಟ್ಟ ನೀವು ಶಾಂತ ನಿಮ್ಮ ವರ್ಕ್ ಮಾಡ್ರಿ, ಏನು ಬೇಕೋ ಜನಕ್ಕೆ ಹಸಿರು ಮಾಡ್ರಿ, ಅದೆಲ್ಲ ಬಿಟ್ಕೊಟ್ಟು ಎದ್ದ ತಕ್ಷಣ ಧಿಕ್ಕಾರ 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 ಹಾಕಿದ್ರೆ ಜನ ಎಲ್ಲಿವರೆಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಸಹಿತ ಅಷ್ಟೇ ಇವತ್ತಿನ ಪ್ರಶ್ನಾರ್ಹ ಪ್ರಶ್ನೆ ಆಗ್ಯದ. ಅದಕ್ಕಾಗಿ ಈ ಸಂದರ್ಭದಲ್ಲೇ ನಾವು ಮೇಲ್ಮೇಲೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ಮುಡಾದ ಬದಲಾಗಿ ಅಥವಾ ಇವತ್ತಿನ ವಾಲ್ಮೀಕಿ ಹಗರಣದ ಬದಲಾಗಿ ಭಾರಿ ತನಿಖೆಗಳಾಗಲಿ, ತನಿಖೆಗೆ ವಿರೋಧ ಮಾಡೋದು ತಪ್ಪದು, ತನಿಖೆಗಳಾಗಲಿ ನಿಲ್ಲಲ್ಲ, ಯಾಕೆ ತನಿಖೆ ನಡೆಸ್ಕೊಳ್ತೀರಿ? ಅಂದರೆ ಇದ್ರೆ ಒಪ್ಪಿಕೊಳ್ಳ್ರಿ, ಏನು ತಪ್ಪೈತಿ? ನೀವು ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇಲ್ಲ, ಹಾಗಾದ್ರೆ ನೀವು ಪ್ರಭಾವ ಮಾಡಿಲ್ಲ, ಯಾವ ಆಧಾರದ ಮೇಲೆ ಹೇಳಿಕ್ಕೆ ಸಾಧ್ಯದ? ಕೆಲವೊಂದಿಷ್ಟಂತೂ ನಾವು ಹೇಳಿಕೆ ಆಗೋದಿಲ್ಲ, ನಮ್ಮ ನೋಡಿಕೊಂಡು ಕೆಲವೊಂದಿಷ್ಟು ಕೆಲಸಗಳು ಆಗ್ತಾ ಇರ್ತಾವೆ, ಅದು ನಮ್ಮ ಪ್ರಭಾವ ಅನ್ನೋದು, ಅದು ಅಲ್ಲಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ತನಿಖೆಗೆ ರಾಜ್ಯಪಾಲರು ಆರ್ಡರ್ ಕೊಟ್ಟಿದ್ದು ಬಹಳ ಬಿಡೋದೆ. ಇನ್ನು ಡಿಸೈಡ್ ಮಾಡೋರು ಯಾರು ಸರಿ ಇದು ತಪ್ಪು ಅಂತೇಳಿ ಅವರು, ನಾವು ಸರಿ ಅಂತೀವಿ, ಇನ್ನೊಬ್ರು ತಪ್ಪು ಅಂತ ಹೇಳ್ತಾರೆ. ಆ ಡಿಸೈಡ್ ಮಾಡೋದು ನ್ಯಾಯಾಂಗ, ನ್ಯಾಯಾಂಗಕ್ಕೆ ಫುಲ್ ಫ್ರೀ ಬಿಡ್ರಿ, ಮತ್ತು ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗ್ಬೇಡ್ರಿ. ಈಗಾಗಲೇ ಕಾರ್ಯಾಂಗದಲ್ಲಿ ಹಸ್ತಕ್ಷೇಪ ಮಾಡಿ ಪ್ರತಿಯೊಬ್ಬ ಅಧಿಕಾರ ಶಾಹಿನ ಕಳ್ಳ ಆಗೋದಕ್ಕೆ ನೀವೇ ಸುಧಾಕರಿದ್ರಿ, ಶಾಸಕಾಗಿದ್ದು ಅಂದ್ರೆ ಆಯ್ಕೆ ಆದ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಇವರು ಕಳ್ಳತನ ಮಾಡೋದಕ್ಕೆ, ಭೂಮಿ ಹೊಡೆಯೋದಕ್ಕೆ, ಗೋವಾಗಳು ಹೊಡೆಯೋದಕ್ಕೆ, ಮತ್ತೆ ಹೊಡೆಯೋದಕ್ಕೆ, ಅಲ್ಲಿ ದುಡ್ಡು ಡೆಬಿಸಿ ಹೊಡೆಯೋದಕ್ಕೆ 40% ತಿನ್ನೋದಕ್ಕಾಗಿ ನೀವು ಸರ್ಕಾರಿ ಅಧಿಕಾರಿಗಳಿಗೆ ಭ್ರಷ್ಟನ್ನು ಮಾಡಿದ್ದೀರಿ. ಅವರು ನೀವು ಒಂದಾಗಿದ್ದೀರಿ, ಕಾರ್ಯಾಂಗ ಮತ್ತು ಶಾಸಕಾಂಗ ಒಂದಿವರು, ಇದ್ರ ಮೇಲೆ ಜನಕ್ಕೆ ನಂಬಿಕೆನೇ ಇಲ್ಲ. ಇವತ್ತು ಒಬ್ಬ ಯಾಕಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕಾಂಗದ ಮೂಲಕ ಒಬ್ಬ ಶಾಸಕಾಗಿ 5 ವರ್ಷದ ಕೂಟ ಹೆಚ್ಚಾಗ್ತಾರೆ ಹೆಂಗೆ ಅನ್ನೋದು ಇವತ್ತು ಎಲ್ಲರೂ ಕಾಡೋ ಪ್ರಶ್ನೆ. ಅಷ್ಟೇ ಅಲ್ಲ, ಅದು ಉತ್ತರವ್ರಿಗೆ ಗೊತ್ತದೆ ರೀ, ಆದರೆ ಅವ್ರು ಆಯ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ಹಾಕಿ ಆಯ್ಕೆ ಆಗೋದು ಕಷ್ಟದ. ಒಂದು ಇವತ್ತು ಒಂದು ಸರ್ವೆಗಳ ಪ್ರಕಾರ, ಒಂದು ತಜ್ಞರ ಅಭಿಪ್ರಾಯ ಪ್ರಕಾರ, ಒಂದು ಒಂದು ನೀವು ಶಾಸಕ ಆಗಬೇಕಾಗಿತ್ತಪ್ಪ ಅಂದರೆ ಒಂದು 10-15 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅನ್ನುವಂಥ ಒಂದು ಅಂದಾಜು. ಇದು ಸರ್ವೆಗಳು ಹೇಳುವಂಥ ನನ್ನ ಮಾತಲ್ಲ, ಮತ್ತು ತಜ್ಞರು ಹೇಳುವಂಥವ್ರು ಯಾಕೆ ಅಷ್ಟು ಖರ್ಚು ಮಾಡ್ತೀರಿ ಅಂತಂದರೆ 500-1,000 ರೂಪಾಯಿಗಳನ್ನು ಹಂಚಿದ್ರು ಜನರಲ್ಲಿ. ಅಂದರೆ ಇದರಲ್ಲಿ ದುಡ್ಡು ಹಾಕಿ ದುಡ್ಡು ತಿಳಿಸ ಇದನ್ನು ಬಿಸ್ನೆಸ್ ಮಾಡಿದ್ದಾರೆ ಇವತ್ತು. ಹೀಗಾಗಿ ಜನಸಾಮಾನ್ಯರಿಗೆ ಪಾಪ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರು ಹೊರಗಿತ್ತು ನೋಡುವಂಥ ಪ್ರಶ್ನೆ ಬಂದು ನಾ ಎಂದಾಗ್ತಪ್ಪ ಎಮ್ ಎಲ್ ಎ ಅಂದರೆ ಅದು ಆಗುವುದಿಲ್ಲ, ಗೊತ್ತದ ಆರ್ಥಿಕ ಎಂಥ ಪರಿಸ್ಥಿತಿ. ಇದರ ಬದಲಾಗಿ ನೀವು ಪರಿಹಾರವನ್ನು ಪರಿಹಾರ ರೂಪದಲ್ಲಿ ಜನರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮಾಡಿ, ಮತ್ತು ಕೃಷಿಗೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡಿ. ಮತ್ತು ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ವಿರೋಧ ಪಕ್ಷಗಳು ಸಹಿತ ಈ ನೆಲೆಯಲ್ಲಿ ವಿರೋಧ ಮಾಡಿ ನಮ್ಮ ಆಳುವ ಪಕ್ಷವನ್ನು ಎಚ್ಚರಗೊಳಿಸಬೇಕಾಗಿಲ್ಲ. ಅಂದಾಗ ಈ ರಾಜ್ಯಕ್ಕೆ ಈ ದೇಶಕ್ಕೆ ಹೊಸದಾದಂತಹ ಒಂದು ಏನಾದರೂ ಪರಿಹಾರ ಸಾಧ್ಯತೆಗೊಳಿದಾವೆ. ಇಲ್ಲಪ್ಪ ಇದು ಹಿಂಗಾರು ಬೆಳಿಗ್ಗೆ ಅದು ಕೂಡ ಮತ್ತು ಪ್ರತಿಯೊಬ್ಬರು ಬೇರೆ ಉದ್ಯೋಗ ಇಲ್ಲ, ಮೀಡಿಯಾಗಳು ಬೇರೆ ಉದ್ಯೋಗ ನಿದ್ದೆ ಮಾಡ್ತಾ ಹೋಗ್ತಾರೆ, ಒಬ್ಬರು ಕೆಸರಿಸುವಂತ ಇದೇ ದೊಡ್ಡ ಸುದ್ದಿ ಪಡಮ್ ಇಂಟರ್ನ್ಯಾಷನಲ್ ನ್ಯೂಸ್ ಅನ್ನುವಂಗ. ಇಂಥ ಸುದ್ದಿಗಳು ನೂರು ದೇಶದ ಗೊತ್ತು ನನಗೆ, ಅಮೆರಿಕಾ ಸುದ್ದಿಯಿಂದ ನೋಡಿಲ್ಲ. ಒಂದು ಏನು ಬಂದ್ರೆ ವಾಟರ್ ಗೇಟ್ ವಾಲ್ಯ ಆಗ್ಯಾವ ಇಲ್ಲ ಅಂತಲ್ಲ, ಅದು ಭಾಳ ಪ್ರಮಾಣ ಕಡಿಮೆ ಇಲ್ಲಿ ಇಲ್ಲಿ ದಿನ ಅದನ್ನ ಕೇಳೋದು ಎದ್ದ ತಕ್ಷಣ ಅದು ಕೇಳು. ಕಳೆದ 10 ವರ್ಷಗಳಂತೂ ಕೇಳುವಾಗಿಲ್ಲ ಅದನ್ನು. ಯಾವ ರೀತಿ ಒಬ್ಬರ ಮೇಲೆ ಆರೋಪ ಒಬ್ಬರು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಈ ದೇಶ ಏನಪ್ಪ ಎಲ್ಲ ಭ್ರಷ್ಟ ಸಾಂತಿದ್ದೀನಿ ಇದು ಅಂತೇಳಿ ಇಂಟರ್ನ್ಯಾಷನಲ್ ಮಾತಾಡ್ಕೊಂಡಿದ್ದಾರೆ. ಇವರು ನಾವೇನು ಹಾಕಿದ್ರು ಅಷ್ಟೇ, ಮೊನ್ನೆ IMF ಹೆಣ್ಮಗಳು ಬಂದು ಡೆಪ್ಯೂಟಿ ಡೈರೆಕ್ಟರ್ ಇದ್ದಂಥ ಹೆಣ್ಮಗಳು ನಮ್ಮ ಗೋಮಿನಾಥ್ ಅಂತೇಳಿ ಅವ್ರದ್ದಂಥವ್ರು ಈ ನಿಮ್ದು ಕಳೆದ 10 ವರ್ಷಗಳಲ್ಲಿ ಬರೀ 2% ಅಭಿವೃದ್ಧಿ ಇದೆ ಅಂತ ಹೇಳಿದ್ರು. ಇವ್ರು ಅಲ್ಲಿ ಹೇಳ್ತಾರೆ, ಅದನ್ನು ಟೀಕಾ ಮಾಡಿದ್ರೆ ಅವ್ರ ಮಾತು ಕೇಳೋಂಗಿಲ್ಲ. ಇವ್ರ ಬಗ್ಗೆ ಏನು ಹೊಗಳೆ ಟೈಮ್ಸ್ ಎಲ್ಲೆಲ್ಲಿ ಪಡೋದು ಮಾತ್ರ ಏ ನಮ್ಮನ್ನು ವಿದೇಶ ಮಂದಿ ಹೊಗಳ ಕೇಳ್ತಾರೆ ಅಂತ ಹೇಳ್ತಾರೆ. ಟೀಕಾ ಮಾಡಿದಾಗ ಅದು ಹೇಳಕ್ಕೆ ಒಪ್ಪೋದಿಲ್ಲ. ನಾವು ಅನ್ನೋ ಉದ್ದೇಶ ಏನಪ್ಪ ಅಂತಂದ್ರೆ, ಇವು ನಾವು ನಮ್ಮಲ್ಲಿ ನಡೆದಂಥ ನಗ್ನ ಸಚಿವರುಗಳೆಲ್ಲ, ಅದಕ್ಕಾಗಿ ನಾವು ಇವತ್ತು ಮತ್ತೊಮ್ಮೆ ಒತ್ತಾಯ ಸಿದ್ದರಾಮಯ್ಯಗೆ ಮತ್ತು ಇವ್ರಿಗೆ ಕೇಳೋದು ಅಂದ್ರೆ ನೀವು ಇದೆಲ್ಲ ಬಿಡ್ರಿ, ಅದು ನ್ಯಾಯಂಗದ, ಅದಕ್ಕೆ ನೀವು ಪೇಮೆಂಟ್ ಮಾಡ್ತೀರಿ ಪಾಪ ನ್ಯಾಯಾಧೀಶರಿಗೆ, ಅವ್ರಿಗೂ ಕೆಲಸ ಆಗ್ತದೆ. ಮತ್ತು ವಕೀಲರು ಸಾಕಷ್ಟು, ನೀವು ದೊಡ್ಡ ವಕೀಲರು ತಂದ್ರಿ, ಸಿಂಗಿ ಅನ್ನೋಂಥ ವಕೀಲರು ನೀವು ತಂದ್ರಿ, ಅವ್ರು ತುಷಾರ್ ಅನ್ನೋಂಥ ಗೌರ್ಮೆಂಟ್ ಒಳಗೆ ಅವ್ರು ತಂದಾರೆ, ತುಷಾರ್ ಅಂತ ನಮ್ಮ ಅವರು ಬುದ್ಧಿವಂತರು, ಅದು ದೆಹಲಿಯಿಂದ ಹಾಲು ಮಾಡ್ತಿರ್ತಾರೆ ಅವರು, ಅವ್ರಿಗೂ ಸಾಕಷ್ಟು ಪೇಮೆಂಟ್ ಅದ. ಬಂದು ಅವ್ರಿಗೊಂದು ಉದ್ಯೋಗ ಹೋಗಲಿ, ಅವ್ರು ಮಾಡಲಿ, ನೀವು ನಿಮ್ಮ ಉದ್ಯೋಗ ಮಾಡಿದ ಒಳ್ಳೆಯದೇನು? ಇದು ನನಗೆ ಅನಿಸ್ತದಪ್ಪ. ಇನ್ನು ನಿಮಗೆ ಏನು ಅನಿಸ್ತದೆ ಅದನ್ನು ನೀವು ಹೇಳ್ರಿ. ಮತ್ತು ಜನ ಮೊದಲು ಎಚ್ಚರ ಆಗ ಎಲ್ಲಕ್ಕಿಂತ ಮುಖ್ಯ ಜನ ಎಚ್ಚರ ಆಗಬೇಕಾಗಿಲ್ಲ. ಜನಕ್ಕೆ ನಾವು ಕೇಳ್ಬೋದು ಇಷ್ಟೇ ಸಂದರ್ಭದಲ್ಲ, ನೀವು ಇವರು ಬಣ್ಣದ ಮಾತುಗಳು ಕೇಳೋದು ಅಂದರು ಅವ್ರು ಹೇಳಿ ನೇರವಾಗಿ, ನಮಗೆ ನೋಡಪ್ಪ ಎಲ್ಲ ಮಕ್ಕಳು ಶಿಕ್ಷಣ ಬೇಕಾಗಿದೆ, ನಮ್ಮೆಲ್ಲ ಮಕ್ಕಳು ಉದ್ಯೋಗ ಬೇಕಾಗಿದೆ, ಇದನ್ನು ಅದಕ್ಕೆ ಇದಕ್ಕೆ ಏನು ಹಾಯ್ದು ಬಿಟ್ಟಿಲ್ಲ ಕೇಳಿದ್ರು. ಈ ಗಾಂಧಿ ಪ್ರತಿಮೆ ಕೂತ್ಕೊಂಡು ವಿರೋಧ ಪಕ್ಷವರು ಪ್ರತಿಭಟನೆ ಮಾಡಲಿಕ್ಕಿದ್ದಾರೆ, ಗಾಂಧಿ ಇದಕ್ಕೆ ಪ್ರತಿಭಟನೆ ಮಾಡಂತ ಹೇಳಿಲ್ಲ. ಗಾಂಧೀಜಿಯವರು ಹೇಳಿದ್ದೇನಪ್ಪ ಅಂತಂದರೆ ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಮಾಡ್ರಿ ಅಂತಾರೆ. ಈಗ ಅವರು ಅವರು ಅದಾರ, ತಾನೂ ಒಬ್ಬ ಕಾರ್ಡ್ ಇದ್ದುಕೊಂಡು ಇನ್ನೊಬ್ಬ ಕಳ್ಳನ ಬಗ್ಗೆ ಹೇಳಿದರೆ ಆಗ ಏನು ಉತ್ತರ ಕೊಡ್ತಾರಪ್ಪ ಗಾಂಧೀಜಿಯವರು? ಮಳೆರಾಯನ ಕಸಿ ಆದಂಗೆ ಆಗ್ತದೆ. ಮಳೆರಾಯ ಕುಂಬಾರ ನೋಡ್ಬೇಕು, ರೈತರು ನೋಡ್ಬೇಕು,
ರೈತ ನೋಡ್ಬೇಕಾದ್ರೆ ಮಳೆ ಆಗ್ಬೇಕು, ಕುಂಬಾರ ನೋಡ್ಬೇಕಾದ್ರೆ ಮಳೆ ಆಗ್ಬಾರ್ದು, ಈಗ ಏನು ಮಾಡ್ಬೇಕು? ಅದು ಹಂಗೆ ಜನರ ಪರಿಸ್ಥಿತಿ ಆಗೈತಿ. ನೀವು ಯಾವ್ದನ್ನು ಆಯ್ಕೆ ಮಾಡ್ಕೋತೀರಿ, ಏನು ಮಾಡ್ತೀರಿ ಹೇಳ್ರಿ? ನಮ್ದಂತೂ ಉದ್ಯೋಗದ ಎದ್ದ ತಕ್ಷಣ ಈಗಂತ ನಮ್ಗೆ ಒದರಾಗ ಹೆಚ್ಚಿದ್ರಿ, ನೀವು ನಾವು ಒದರಾಗ ಹೇಳ್ತೀವಿ, ನೀವು ಕೇಳಿದ್ದೀರಿ ನಮ್ಮ ಮಾತು, ನೀವು ಕೇಳುವುದಿಲ್ಲ, ಅದು ಮತ್ತೆ ಬೇರೆ. ಬಟ್ ಅದು ಹೇಳೋದು ನಮ್ಮ ಕರ್ತವ್ಯದ, ಅದು ನೀವು ಪಾಲಿಸಲು ಬರೋದು ಪಟ್ಟಂಥದ್ದು ಸರಿ ಯಾವುದು ತಪ್ಪು ಯಾವುದು ಡಿಸೈಡ್ ಮಾಡಿ ಅದೇ ಕಾರಣ ಇವರು ಸಹ ಡಿಸೈಡ್ ಮುಂದೆ ಹೋಗಲಿ ಅನ್ನುವಂಥದ್ದು. ಇದು ನಾನು ಅನಿಸಿದ್ದು ಮುಟ್ಟಿ ಹೇಳಿದ್ದೀನಿ. ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಬೆಳೆಸಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಹೇ ಶೀತಾರ ಸತ್ಯದ ಕೈಯಲ್ಲಿ ವಂದನೆಗಳು.